ನಮ್ಮ ಪಕ್ಷದ ಕೋರ್ ಕಮಿಟಿ ರಚನೆ ಆದ ಮೇಲೆ ಪಕ್ಷ ಪುನಶ್ಚೇತನ ಪರ್ವಾರು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿತು. ಜಿ ಟಿ ದೇವೇಗೌಡ ಉತ್ಸಾಹಿ ನಾಯಕತ್ವದಲ್ಲಿ 21 ಜನ ಕೋರ್ ಕಮಿಟಿ ಸದಸ್ಯರುಗಳು ಕೂಡ ಒಂದೇ ಏಕಮನಸ್ಕರಾಗಿ ಸಮಾನ ಮನಸ್ಕರಾಗಿ ಪಕ್ಷದ ಸಂಘಟನೆಗೆ ಪ್ರಚಾರ ಪ್ರವಾಸ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದರಿಂದ ಈಗ ಪಕ್ಷದ ಒಳಗಡೆಯಲ್ಲಿ ಕಾರ್ಯಕರ್ತರಲ್ಲಿ ಮುಖಂಡರಲ್ಲಿ ಒಂದು ನವ ಚೈತನ್ಯನ ನಾವು ಕಾಣ್ತಾ ಇದ್ದೀವಿ. ಇದು ನಮ್ಮೆಲ್ಲರಿಗೂ ಕೂಡ ಪಕ್ಷ ಸಂಘಟನೆ ಮಾಡೋಕ್ಕೆ ಕಳೆದ ಚುನಾವಣೆಯ ಕಹಿ ಸೋಲಿನಿಂದ ಹೊರಬರ್ತಾ ಇರೋದಕ್ಕೆ ಒಂದು ಒಳ್ಳೆಯ ಬೆಳವಣಿಗೆ ಅಂತ ನಾವು ಪಕ್ಷ ಭಾವಿಸಿದೆ. ಈಗಾಗಲೇ ಕೋರ್ ಕಮಿಟಿ ಅಧ್ಯಕ್ಷರ ನೇತೃತ್ವದಲ್ಲಿ ಕಲ್ಯಾಣ ಕರ್ನಾಟಕದ ಬೀದರ್, ಗುಲ್ಬರ್ಗಾ, ರಾಯಚೂರು, ಕೊಪ್ಪಳ, ಬಳ್ಳಾರಿ ಮತ್ತು ವಿಜಯನಗರ ಇಷ್ಟೂ ಜಿಲ್ಲೆಗಳಿಗೆ ಸಂಬಂಧಪಟ್ಟಂತೆ 3 ಕಡೆಗಳಲ್ಲಿ ಪ್ರವಾಸ ಮಾಡಿ ಆ ಭಾಗದ ಪಕ್ಷದ ಕಾರ್ಯಕರ್ತರಲ್ಲಿ ಹುರುಪು ಹುಮ್ಮಸ್ಸು ತುಂಬಸ್ಸು ಕೆಲಸ ಮಾಡಿತು. ನಮ್ಮ ನಿರೀಕ್ಷೆಗೆ ಮೀರಿ ಆ ಕಲ್ಯಾಣ ಕರ್ನಾಟಕದಲ್ಲಿ ಬೀದರಿಂದ ವಿಜಯನಗರದವರೆಗೆ ಆ ಭಾಗದಲ್ಲಿ ಯಾವ ಭಾಗದಲ್ಲಿ ನಮ್ಮ ಪಕ್ಷದ ಅಸ್ತಿತ್ವದ ಅನುಮಾನಗಳಿತ್ತೋ ನಮಗಲ್ಲದೆ ಇದ್ರು ಬೇರೆಯವರಿಗೆ ಅವರೆಲ್ಲರಿಗೂ ಕೂಡ ಉತ್ತರ ಅನ್ನೋ ರೀತಿಯಲ್ಲಿ ವ್ಯಾಪಕವಾದಂಥ ಬೆಂಬಲ ಆ ಜಿಲ್ಲೆಗಳಲ್ಲಿ ಪ್ರಕಟ ಆಯಿತು. ಸಾವಿರಾರು ಜನ ಕಾರ್ಯಕರ್ತರು ಮೊನ್ನೆ ಚುನಾವಣೆಯಲ್ಲಿ ನಾವು ಸೋತೇ ಇಲ್ವೇನೋ ಅನ್ನುವ ರೀತಿಯೊಳಗಡೆ ಸೇರಿದ ರೀತಿ ಕೋರ್ ಕಮಿಟಿಯ ಅಧ್ಯಕ್ಷರು ಸದಸ್ಯರಿಗೆ ಬಯಸಿದ ಸ್ವಾಗತ ಮತ್ತು ಆ ಮಾಡಿದಂಥ ಅದ್ಧೂರಿಯ ತಯಾರಿ ಇವುಗಳು ನಮಗೆಲ್ಲೋ ಒಂದು ಕಡೆಯಲ್ಲಿ ಪಕ್ಷದ ಬಗ್ಗೆ ಮತ್ತೊಮ್ಮೆ ಜನರಲ್ಲಿ ವಿಶ್ವಾಸ ಮೂಡ್ತಾಯಿದೆ ಅನ್ನೋದಕ್ಕೆ ನಮಗೆ ಸಾಕ್ಷಿಯಾಯಿತು. ಇದೇ ಹುರುಪು ಹುಮ್ಮಸ್ಸಲ್ಲಿ ನಮ್ಮ ಕೋರ್ ಕಮಿಟಿಯ 2ನೇ ಹಂತದ ಪುನಶ್ಚೇತನ ಪರ್ವದ ಕಾರ್ಯಕ್ರಮ ನಾಡಿದ್ದು ಅಂದರೆ ಬುಧವಾರದಿಂದ ನಾವೀಗ ಕಿತ್ತೂರು ಕರ್ನಾಟಕದ ಕಡೆ ಹೊರಟಿದ್ದೀವಿ. ಯಾಕೆಂದರೆ ಜಾತ್ಯತೀತ ಜನತಾ ದಳ ಏ ಒಂದು ಸಾಣ್ಮಣ್ ಪ್ರಾದೇಶಿಕ ಪಕ್ಷ ಬರೀ ಹಳೆ ಮೈಸೂರು, ಮಂಡ್ಯ, ರಾಮನಗರ, ಹಾಸನ ಇದೆಲ್ಲಿದೆ ಅನ್ನುವ ಟೀಕಾಕಾರರಿಗೆ ನಾವು ಉತ್ತರನ ಕಾರ್ಯತಃ ತೋರಿಸ್ಬೇಕು ಅನ್ನೋ ಕಾರಣಕ್ಕೇನೆ ನಾವು ಕಿತ್ತೂರು ಕರ್ನಾಟಕ ಹೊರಟಿದ್ವಿ. ಕಲ್ಯಾಣ ಕರ್ನಾಟಕ ಯಶಸ್ವಿ ಆಯಿತು, ಕಿತ್ತೂರು ಕರ್ನಾಟಕಕ್ಕೆ ಹೊರಟಿದ್ವಿ. ಕಿತ್ತೂರು ಕರ್ನಾಟಕದಲ್ಲಿ ಮೊಟ್ಟ ಮೊದಲ ಕಾರ್ಯಕ್ರಮ ಬುಧವಾರ ನಾಡಿದ್ದು 11ನೇ ತಾರೀಕು ಬೆಳಗ್ಗೆ 11 ಗಂಟೆಗೆ ವಿಜಯಪುರದಲ್ಲಿ ನಾವು ಆಯೋಜಿಸಿದ್ದೀವಿ. ಅವತ್ತು ವಿಜಯಪುರ ಮತ್ತು ಬಾಗಲಕೋಟೆ ಜಿಲ್ಲೆಗಳ ಕಾರ್ಯಕರ್ತರುಗಳು, ಮುಖಂಡರುಗಳು, ಮಾಜಿ ಶಾಸಕರುಗಳು, ಮಾಜಿ ಸಚಿವರುಗಳು, ಚುನಾವಣೆಯಲ್ಲಿ ಸ್ಪರ್ಧಿಸಿ ಪರಾಜಿತರಾಗಿರುವ ಅಭ್ಯರ್ಥಿಗಳು, ಎಲ್ಲ ಮುಖಂಡರುಗಳು, ವಿವಿಧ ವಿಭಾಗಗಳ ಸಂಚಾಲಕರುಗಳು, ಕ್ರಿಯಾಶೀಲ ಕಟ್ಟಾಳುಗಳು, ಪಕ್ಷದವರು ಎಲ್ಲರನ್ನೂ ಕೂಡ ನಾವಲ್ಲಿ ಸೇರಿಸ್ತಾ ಇದ್ದೀವಿ. ವಿಜಯಪುರ, ಬಾಗಲಕೋಟೆ 2 ಜಿಲ್ಲೆಯನ್ನು ವಿಜಯಪುರದಲ್ಲಿ ಮಾಡ್ತಾ ಇದ್ದೀವಿ. ವಿಜಯಪುರ ಮುಗಿಸ್ಕೊಂಡು ನಾವು ಹುಬ್ಬಳ್ಳಿ ಕಡೆಗೆ ಹೋಗ್ತೀವಿ. 12ನೇ ತಾರೀಕು ಬೆಳಗ್ಗೆ 11 ಗಂಟೆಗೆ ಹುಬ್ಬಳ್ಳಿನಲ್ಲಿ ನಮ್ಮ ಪಕ್ಷದ ಸಮಾವೇಶ ಕೋರ್ ಕಮಿಟಿಯ ನೇತೃತ್ವದಲ್ಲಿ. ಅಲ್ಲಿ ಧಾರವಾಡ ಹುಬ್ಬಳ್ಳಿ ಮಹಾನಗರ ಪಾಲಿಕೆ, ಧಾರವಾಡ ಜಿಲ್ಲೆ, ಹಾವೇರಿ ಜಿಲ್ಲೆ, ಗದಗ ಜಿಲ್ಲೆ, ಉತ್ತರ ಕನ್ನಡ ಜಿಲ್ಲೆ ಇಷ್ಟೂ ಜಿಲ್ಲೆಗಳ ಪ್ರಮುಖರು, ಪಕ್ಷದ ಕ್ರಿಯಾಶೀಲ ಕಾರ್ಯಕರ್ತರು, ಎಲ್ಲ ಮುಖಂಡರುಗಳ ಸಭೆ
ಹುಬ್ಬಳ್ಳಿನಲ್ಲಿ ಏರ್ಪಾಟಾಗಿದೆ. 12ನೇ ತಾರೀಕು ಅಲ್ಲಿ ಐದು ಜಿಲ್ಲೆಯವರು, ಆ ಮಹಾನಗರ ಪಾಲಿಕೆ, ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆ, ಧಾರವಾಡ ಜಿಲ್ಲೆ, ಹಾವೇರಿ ಜಿಲ್ಲೆ, ಗದಗ ಜಿಲ್ಲೆ ಪ್ಲಸ್ ಉತ್ತರ ಕನ್ನಡ ಜಿಲ್ಲೆ, ಇಷ್ಟು ಜಿಲ್ಲೆಗಳು ಅಲ್ಲಿ 13ನೇ ತಾರೀಕು ಬೆಳಗ್ಗೆ 11 ಗಂಟೆಗೆ ನಾವು ಬೆಳಗಾವಿನಲ್ಲಿ ಸೇರ್ತಾ ಇದ್ವಿ. ಅವತ್ತು ಬೆಳಗಾವಿ ನಗರದಲ್ಲಿ ನಮ್ಮ ಪಕ್ಷದ ಸಮಾವೇಶ. ಅಲ್ಲಿ ಬೆಳಗಾವಿ ಮತ್ತು ಚಿಕ್ಕೋಡಿ 2 ಲೋಕಸಭಾ ಕ್ಷೇತ್ರಗಳ ವ್ಯಾಪ್ತಿಯಲ್ಲಿ ಬರುವಂಥ ಪಕ್ಷದ ಪ್ರಮುಖರು, ಕಾರ್ಯಕರ್ತರು ಎಲ್ಲರ ಸಭೆ. ಇದು ಪಕ್ಷದ ಪುನಶ್ಚೇತನ ಕಾರ್ಯಕ್ರಮ, ಪಕ್ಷದ ಕಾರ್ಯಕರ್ತರು ಮತ್ತು ಮುಖಂಡರುಗಳ ಸಭೆ. ಇದು ಸಾರ್ವಜನಿಕ ಸಮಾವೇಶ ಅಲ್ಲ, ಸಾರ್ವಜನಿಕ ಸಭೆ ಅಲ್ಲ.